ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಕಾರ್ಯಕ್ರಮವನ್ನು ಜಗಳೂರು ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ಡಾಕ್ಟರ್ ವಾಸುದೇವ ಭಟ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಪ್ರೊಫೆಸರ್ ಸಿವಿ ರಾಮಣ್ಣ ಅವರು ತಮ್ಮ ರಾಮನ್ ಇಫೆಕ್ಟನ್ನು ಜನರಿಗೆ ತಿಳಿಸಿದ ದಿವಸ. ಅವರು ತಮ್ಮ ಜೀವನವನ್ನೇ ಒಂದು ಪ್ರಯೋಗಶಾಲೆಯನ್ನಾಗಿ ಮಾಡಿದ್ದಾರೆ ಅಂತ ಹೇಳಿದರು ತಪ್ಪಾಗಲಿಕ್ಕಿಲ್ಲ. ಯಾಕೆ ಹೇಳಿದರೆ ಅವರು ತಮ್ಮ ವೃತ್ತಿಗೋಸ್ಕರ ಅಥವಾ ತಮ್ಮ ಹೊಟ್ಟೆ ತುಂಬಿಸಿಕೊಳ್ಳಿಕ್ಕೋಸ್ಕರ ಪ್ರಾರಂಭಿಸಿದ್ದು ಒಂದು ಗುಮಾಸ್ತನ ಕೆಲಸ. ಆಮೇಲೆ ಉಳಿದ ಸಮಯದಲ್ಲಿ ಗುಮಾಸ್ತನ ಕೆಲಸ ಮಾಡಿ ಅದರ ಜವಾಬ್ದಾರಿಯನ್ನು ಮುಗಿಸಿದ ಮೇಲೆ ಬೆಳಗಿನ ಜಾವದಲ್ಲಿ ಮತ್ತು ಸಾಯಂಕಾಲದ ಹೊತ್ತಿನಲ್ಲಿ ಪ್ರಯೋಗಶಾಲೆಗೆ ಹೋಗಿ ಅವರಿಗೆ ಆ ಸಮಯನ ಪ್ರಯೋಗಶಾಲೆಯಲ್ಲಿ ಉಪಯೋಗಿಸಿಕೊಟ್ಟಿದ್ದರು. ಸೊ ಇದಕ್ಕೆ ಅನೇಕ ವಿಜ್ಞಾನಿಗಳು ಸಹಕಾರಿಯಾಗಿ ಕೊನೆಗೆ ಅವರಿಗೆ ನೊಬೆಲ್ ಪ್ರಶಸ್ತಿ ಬರುವವರೆಗೆ ಸಹಕಾರ ಕೊಟ್ಟರು. ಆಮೇಲೆ ಅವರನ್ನು ಭಾರತದಲ್ಲಿ ಉಳಿಸಿಕೊಂಡ್ರು. ಹೀಗೆ ಅವರ ತಮ್ಮ ಜೀವನವನ್ನೇ ಒಂದು ಪ್ರಯೋಗಶಾಲೆಯಾಗಿ ಮಾಡಿ ನಮಗೆಲ್ಲ ತಿಳಿಸಿಕೊಟ್ಟಿದ್ದಾರೆ. ಅವರ ಜೀವನಾದರ್ಶವನ್ನು ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಅದನ್ನು ಮುಂದುವರಿಸೋಣ. ನಾವು ತಪ್ಪುದಾರಿಗೆ ಹೋಗ್ತಕ್ಕಂಥದ್ದು ಅಥವಾ ವಿಜ್ಞಾನ ಏನು ಮಾಡ್ತಕ್ಕಂಥದ್ದಲ್ಲ ಅದನ್ನು ಬಳಕೆ ಮಾಡದೆ ನಾವು ಇದು ಮಾಡಬೇಕು. ನಮ್ಗೆ ಎಷ್ಟು ಅನುಕೂಲ ಪ್ರಯೋಜನ ಆಗುತ್ತೋ ಅಷ್ಟೇ ಇದರಿದೆ. ಅದನ್ನು ಒಳ್ಳೇದಕ್ಕೆ ನಾವು ಇದು ಮಾಡ್ಕೊಂಡು ನಮ್ಮ ವ್ಯಕ್ತಿತ್ವವನ್ನು ವಿಕಾಸಪಡಿಸಿಕೊಳ್ಳಿಕ್ಕೆ ನಾವು ಏನೆಲ್ಲ ಬೇಕಂತ ಒಂದು ಇದನ್ನು ಮಾತ್ರ ಇದು ಮಾಡಬೇಕು. ಹಾಗೆ ಯಾವುದೇ ಕಾರಣಕ್ಕೂ ಬೇರೆ ಒಂದು ವಿಚಾರಗಳು ಸಂಬಂಧಪಟ್ಟಂತೆ ಆಗಲಿ ಇದು ಮಾಡಬಾರ್ದು. ಹಾಗೆ ವಿದ್ಯಾರ್ಥಿಗಳು ಸಹ ಸಾಕಷ್ಟು ನಮ್ಮ ಒಂದು ಕಾಲೇಜಿನ ವಿದ್ಯಾರ್ಥಿಗಳು ಬೇರೆ ಕಾಲೇಜಿಗೆ ನೋಡಿಕೊಂಡ್ರು ಸಾಕಷ್ಟು ಮಾದರಿಯಾಗಿರ್ತಕ್ಕಂಥದ್ದು ವಿಜ್ಞಾನ. ಈ ಒಂದು ಸಾಕಷ್ಟು ಈ ಒಂದು ಇದರಲ್ಲಿ ನಾವು ಒಂದು ಕೀರ್ತಿಯನ್ನು ಹೆಚ್ಚಿರ್ತಕ್ಕಂಥದ್ದು. ಹಾಗೆ ವಿಜ್ಞಾನದ ವಿದ್ಯಾರ್ಥಿಗಳು ಏನಿದ್ರು ಈ ಒಂದು ರ್ಯಾಂಕ್ಗಳನ್ನು ಸಹ ಪಡ್ಕೊಳ್ಳಿ, ಉತ್ತಮವಾಗಿರ್ತಕ್ಕಂಥ ಮೌಲ್ಯಗಳನ್ನು ಸಹ ರೂಢಿಸ್ಕೊಳ್ಬೇಕು. ನಾವು ವಿಜ್ಞಾನ ಓದ್ತಾ ಅಂದರೆ ಮೌಲ್ಯಗಳನ್ನು ಸಹ ರೂಢಿಸ್ಕೊಳ್ಬೇಕು. ಹಾಗೆ ಸತತ ಒಂದು ಪರಿಶ್ರಮವನ್ನು ಹಾಕಬೇಕು, ಉತ್ತಮವಾಗಿರ್ತಕ್ಕಂಥ ಪರಿಶ್ರಮ ಒಂದು ಎಫರ್ಟನ್ನು ಹಾಕುವ ಮುಖಾಂತರವಾಗಿ ನಮ್ಮ ವ್ಯಕ್ತಿತ್ವವನ್ನು ವಿಕಾಸಪಡಿಸಿಕೊಳ್ಳಿಕ್ಕೆ ಮುಂದೆ ಒಳ್ಳೆ ಸತ್ಪ್ರದಿಯಾಗಿ ಮಾಡಲಿಕ್ಕೆ ಸಹಕಾರಿಯಾಗ್ತದೆ. ಇದೇ ವೇಳೆ ಕಾಲೇಜು ಆವರಣದಲ್ಲಿ ಸಸಿಗಳನ್ನು ನೆಡಲಾಯಿತು. ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶಾಂತವೀರಪ್ಪ, ಲಾಲ್ ಸಿಂಗ್ ನಾಯಕ್, ಅಂಬರೇಶ್, ವಿದ್ಯಾಶ್ರೀ ಸೇರಿದಂತೆ ಇತರೆ ಉಪನ್ಯಾಸಕರು ಹಾಗೂ ವಿದ್ಯಾರ್ಥಿಗಳು ಹಾಜರಿದ್ದರು.